ನಮಸ್ಕಾರ, ವೆಲ್ಕಮ್ ಟು ಯುವ ಟಿವಿ ಕನ್ನಡ. ಆಗಾಗ ಗೊಂದಲ ಹೇಳಿಕೆ ನೀಡಿ ಸದ್ದು ಮಾಡುವ ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನು ತಟ್ಟುತ್ತಿದ್ದಾರೆ. ಈ ನಾಯಕನ ನಿಲುವು ರಾಜಕೀಯ ರಂಗದಲ್ಲಿ ಅಸ್ಪಷ್ಟತೆ ತೋರುತ್ತಿದೆ. ಈಗಾಗಲೇ ಬಿಜೆಪಿ ಅತೃಪ್ತರ ಬಣದಲ್ಲಿ ಇರುವ ಈ ನಾಯಕ ಎರಡು ದೋಣಿಗಳ ಮೇಲೆ ಕಾಲಿಡಲು ಮುಂದಾಗಿದ್ದಾರೆ. ಈಗ ಬಿಜೆಪಿ ಪಕ್ಷದಲ್ಲಿದ್ದರೂ ಒಮ್ಮೊಮ್ಮೆ ಸಿದ್ದನಿಗೆ ಶಬಾಸ್ಗಿರಿ ಪಡೆಯುವುದು ಅವರಿಗೆ ಕಾಮನ್ ಆಗಿದೆ. ಪಾಪ ಸಿದ್ದರಾಮಯ್ಯ ಎನ್ನುತ್ತಿರುವ ಈ ನಾಯಕನ ನಡೆ ವಿಚಿತ್ರವಾಗಿದೆ. ಕೆಲವರಂತೂ ಮೂಳೆ ಇಲ್ಲದ ನಾಲಿಗೆ ಬಿಡಿ, ಆಗಾಗ ಹೀಗೆ ಮಾತನಾಡ್ತಲೇ ಇರ್ತಾರೆ ಎಂದು ಹೇಳಿದ್ದಾರೆ. ಈ ಬಿಜೆಪಿ ನಾಯಕನ ಮಾತುಗಳಿಂದ ಕಮಲ ಪಾಳಯದಲ್ಲಿ ಏನೆಲ್ಲ ಎಫೆಕ್ಟ್ ಆಗಬಹುದು ಈ ವರದಿಯಲ್ಲಿ ತೋರಿಸ್ತೇವೆ ನೋಡಿ. ಹೌದು, ರಾಜ್ಯಾದ್ಯಂತ ಸಂಚಲನ ಮೂಡಿಸಿದ ಸಿಎಂ ಸಿದ್ದರಾಮಯ್ಯ ಮೇಲಿನ ಮೂಡ ಹಗರಣ ವಿರೋಧ ಪಕ್ಷಗಳಿಗೆ ಬಾಯಿಗೆ ಆಹಾರವಾಗಿತ್ತು. ಇದೀಗ ತನಿಖೆ ನಡೆಸುವಂತೆ ಕೋರ್ಟ್ ಸೂಚನೆ ಬೆನ್ನಲ್ಲೇ ಶುಕ್ರವಾರ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ರಾಜೀನಾಮೆ ಮಾಡಬೇಕು ಎಂದು ಬಿಜೆಪಿ ಹಾಗೂ ಜೆಡಿಎಸ್ ನಲ್ಲಿ ಕೇಳಿ ಬರುತ್ತಿರುವ ಮಾತುಗಳು. ಆದರೆ ಪಕ್ಷದಲ್ಲೇ ಇದ್ರು ತನ್ನದೊಂದೇ ಸಾಮ್ರಾಜ್ಯ ಕಟ್ಟಿಕೊಳ್ಳಲು ಮುಂದಾಗಿರುವ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸಿದ್ದರಾಮಯ್ಯ ಪರ ಹೇಳಿಕೆ ನೀಡಿದ್ದು ಇದು ಕೇಸರಿ ಪಡೆಗೆ ಮುಜುಗರ ಉಂಟು ಮಾಡಿದೆ. ಮೂಡ ಪ್ರಕರಣ ತನಿಖೆ ನಡೆಯುವ ಹಿನ್ನೆಲೆಯಲ್ಲಿ ನೀವು ಸದ್ಯ ರಾಜೀನಾಮೆ ಕೊಡಿ, ಮತ್ತೆ ನ್ಯಾಯಾಲಯ ತೀರ್ಪು ಬಂದ ಬಳಿಕ ನೀವು ಮತ್ತೆ ಮುಖ್ಯಮಂತ್ರಿ ಆಗಬಹುದು. ಚಿಲ್ಲರೆ ರಾಜಕಾರಣಿಗಳ ರೀತಿ ನೀವು ಮಾಡಬೇಡಿ. ನಿಮ್ಮ ಸುತ್ತಮುತ್ತಲಿನ ಪಠಾಲಂನಿಂದ ತಪ್ಪು ಸಲಹೆ ಪಡೆದು ಇಷ್ಟು ವರ್ಷಗಳ ರಾಜಕೀಯ ಭವಿಷ್ಯ ಹಾಳು ಮಾಡಿಕೊಳ್ಳಬೇಡಿ. ರಾಜೀನಾಮೆ ಕೊಟ್ಟು ಮತ್ತೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರಬೇಕು. ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಟ್ಟರೆ ಶಕ್ತಿಯುತ ನಾಯಕ ಯಾರೂ ಇಲ್ಲ. ನಿಮ್ಮ ಮೇಲಿನ ಗೌರವವನ್ನ ನೀವೇ ಹಾಳು ಮಾಡಿಕೊಳ್ಳುತ್ತಿದ್ದೀರಿ ಎಂದು ಬಸವರಾಜ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಈ ಮಾತಿನ ಮರ್ಮದ ಹಿಂದೆ ಬಿದ್ದ ಕೇಸರಿ ನಾಯಕರಿಗೆ ಯತ್ನಾಳ್ ಮಾತು ಗಂಟಲೊಳಗೆ ನುಂಗಲಾರದ ತುತ್ತಾಗಿದೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತು ಆಕ್ಷೇಪವಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಇದನ್ನು ಪ್ರಶ್ನಿಸುವ ಗೋಜಿಗೆ ಬಿಜೆಪಿ ಬರಲ್ಲ. ಮನೆಯೊಂದು ಮೂರು ಬಾಗಿಲು ಸದ್ಯದ ಬಿಜೆಪಿ ಪರಿಸ್ಥಿತಿ. ಯತ್ನಾಳ್ ಹೊಸ ಬಣ ಕಟ್ಟುವುದೇ ನಿಜವಾ ಅಥವಾ ಬೇರೊಂದು ಲೆಕ್ಕಾಚಾರದಲ್ಲಿ ಯತ್ನಾಳ್ ಇದ್ದಾರಾ ಗೊತ್ತಿಲ್ಲ. ಯತ್ನಾಳ್ ದಿನಕ್ಕೊಂದು ಹೇಳಿಕೆ, ರಾಜಕೀಯ ವಲಯದಲ್ಲಿ ಏನೆಲ್ಲ ಚೇಂಜ್ ಮಾಡಬಹುದು ಕಾದು ನೋಡೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.